ಕುಮಚಂದ್ರ ಬಾಸು ಅವರಿಗೆ ಅಭಿನಂದನೆ ಹೇಳುತ್ತಾ ಶುಭಾಶಯಗಳು ಹೇಳುತ್ತಾ ಬಹಳಷ್ಟು ಪುರಸಭೆ ಅಧ್ಯಕ್ಷರು ನವಪುರಸಭೆ ಅಧ್ಯಕ್ಷರು ಎಲ್ಲ ಏರಿಕೆ ಕುರಿತಂತೆ ಎಲ್ಲ ಪ್ರಮುಖರು ಇಲ್ಲಿರುವಂತ ಎಲ್ಲ ನನ್ನ ಶಿಕ್ಷಕ ಬಂಧುಗಳು ಬಹಳಷ್ಟು ಮತ್ತೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ಕ್ರಿಕೆಟ್ ಒಂದು ಕ್ರೀಡಾಕೂಟ ಅಂದ್ರೆ ಬಹಳಷ್ಟು ಖುಷಿ ಅನಿಸ್ತದೆ. ಯಾಕಂದ್ರೆ ನಮಗೆ ನೆನಪು ಬರೋದು ಹಳ್ಳಿ ಭಾವನೆಯಲ್ಲಿದ್ದ ನಾವು ಹಿಂದಕ ಚಿಕ್ಕರಿದ್ದಾಗ ಗೋಲಿ ಆಟ, ಬಗರಿ ಆಟ, ಗಿಲ್ಲಿ ದಂಡ ಆಟ ಆಡ್ಕೊಂತ ಬಂದ ಸಂದರ್ಭ ಇವತ್ತೆಲ್ಲ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಬಹಳಷ್ಟು ಆಟಕ್ಕೆ ನೀವು ಬರ್ಬೇಕಂದಾಗ ಬಹಳ ಖುಷಿ ಇರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಯಾವುದೇ ಟೈಮಲ್ಲಿ ಕೂಡ ತಾವು ಬರ್ಬೇಕು ಉದ್ಘಾಟಕಂತ ಯಾವುದೇ ಕೆಲಸ ಇದ್ರು ಕೂಡ ತಮ್ಮ ಮಾತಿಗೆ ಆದ್ಯತೆ ಕೊಟ್ಟು ಅವತ್ತು ಒಂದ್ ಎರಡು ತಾಸು ಬೇರೆ ಕೆಲಸ ಯಾವುದೇ ಕೆಲಸ ಇದ್ರು ಕೂಡ ನೌಕರಸ್ತಂದ್ರೆ ನಮ್ಮೆಲ್ಲ ಸಹೋದರ ಸಮಾನಂತ ನಮ್ಮಲ್ಲೇ ಭಾವನೆ ಒಂದು. ನಮ್ಮ ಅಧ್ಯಕ್ಷರು ಹೇಳಿದ್ರು ಇಡೀ ತಾಲೂಕಿನಲ್ಲಿ ಯಾವುದೇ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಕೂಡ ನೌಕರಸ್ಥರು ನಡಕ, ರಾಜಕಾರಣಿ ನಡಕ, ಹಲವಾರು ನಮ್ಮ ಕಾರ್ಯಕರ್ತರು ನಡಕ, ಸಣ್ಣ ಪುಟ್ಟ ಗಲಾಟೆ ಆಗಿದ್ದ ದಿನಗಳು ಬಹಳಷ್ಟು ತಾಲೂಕಿನಲ್ಲಿ ನೋಡುವ. ಆದ್ರೆ ವಿಶೇಷವಾಗಿ ಇವತ್ತು ಎರಡೂವರೆ ವರ್ಷ ಆದ್ರೂ ಕೂಡ ನಮ್ಮ ನೌಕರಸ್ಥ ಬಂಧುಗಳು ನಡಕ, ನಮ್ಮ ಕಾರ್ಯಕರ್ತರು ನಡಕ, ಇವತ್ತಿಗೆ ಸೋದರ ಸಮಾನ ಇವತ್ತು ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಕೂಡ ನಾವು ನೋಡಿದ್ವಿ. ಆದ್ರೆ ನಾವೆಲ್ಲರನ್ನು ಭಾವಿಸ್ಬೇಕಾಗ್ತದೆ. ನೌಕರಸ್ಥರು ಬೇರೆಲ್ಲ, ಅಧಿಕಾರಿಗಳು ಬೇರೆಲ್ಲ, ಒಂದು ಭೂಮಿ ಮ್ಯಾಗ ನಡೆದಾಡಬೇಕಂದ್ರೆ ಒಂದು ಜನ್ಮಕ ಎಡಗೈ ಬಲಗೈ ಆಗ ಸರ್ಕಾರ ಕೂಡ ನೌಕರಸ್ಥರು ಕೂಡ ನಾವು ಆಗಂತ ಕೂಡ ನಾವು ಭಾವಿಸ್ತೀವಿ. ಮನುಷ್ಯಾಗ ಇವತ್ತು ನಾವು ರಾಜಕಾರಣ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾವುದೇ ಒಂದು ಗ್ರಾಮ ಪಂಚಾಯತ್ ಪೀಡಿಯಲ್ಲಿ ಹಿಡಿದು ಜಿಲ್ಲಾ ಅಧಿಕಾರಿವರೆಗೆಲ್ಲ ನಮ್ಗೆ ಸಹಕಾರ ಕೊಟ್ಟ ಮಾತ್ರ ರಾಜಕಾರಣದಲ್ಲಿ ನಾವು ಯಶಸ್ವಾಗ್ತೀವಿ. ಆದ್ರೆ ಏನಾದ್ರು ಒಂದ್ ಕಡೆ ಸಣ್ಣ ಪುಟ್ಟ ಆದಾಗ ರಾಜಕಾರಣಕ್ಕೆ ಅದು ಯಶಸ್ವಾಗಲ್ಲ. ಆದ್ರೆ ನಾವು ಕೂಡ ಇವತ್ತು ನೌಕರಸ್ಥರು ನಮ್ಮಲ್ಲಿ ಕೆಲಸ ಮಾಡ್ತಾರ, ನಮ್ಮ ಮಾತು ಕೇಳ್ತಾರ, ನಮ್ಮ ಅಧಿಕಾರ ಇತ್ತು ಅಂತ ಕೂಡ ನಾವು ಬೇರೆ ರೀತಿ ಕೂಡ ಅನ್ಯತ ಭಾವಿಸಲ್ಲ ಈ ಕ್ಷೇತ್ರದಲ್ಲಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಪ್ರತಿಯೊಂದು ಕೂಡ ಯಾವುದೇ ನೌಕರಸ್ಥರು ಬಂದಾಗ ಅವ್ರು ಯಾವುದೇ ಪ್ರಾಮಾಣಿಕ ಮನವಿ ಪತ್ರ ಕೊಟ್ಟರು ಕೂಡ ಪ್ರಾಮಾಣಿಕ ಮನವಿ ಪತ್ರ ತಗೊಂಡು ನಾವು ಸಿಎಂ ಅವರು ಮುಟ್ಟಿಸುವಂತ ಕೆಲಸ ಮಾಡಿವಿ, ಸಂಬಂಧಪಟ್ಟಂತ ಮಂತ್ರಿ ಮುಟ್ಟಿಸುವಂತ ಕೆಲಸ ಮಾಡಿವಿ. ಇವತ್ತು ಜಸ್ಕಾದಲ್ಲಿ ಇವತ್ತು ಹಲವಾರು ಮೂವತ್ನಾಲ್ಕು ಇಲಾಖೆಯವರು ಯಾವುದೇ ಒಂದು ಕೆಲಸ ಬೇಕು ನಮಗೆ ಸರ್ಕಾರ ಏನಾದ್ರೂ ಕೆಲಸ ಆಗುತ್ತಂತ ಸಂದರ್ಭದಲ್ಲಿ ಕೂಡ ಪ್ರಾಮಾಣಿಕವಾಗಿ ಅವ್ರ ಕೆಲಸ ನಾವು ಏನ್ ಮಾಡ್ಬೇಕಾದ್ರೂ ಕೂಡ ನಾವಾಗ್ಬೋದು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಅವ್ರು ಕೊಟ್ಟಂತ ಮನೆ ಕೂಡ ಬಹಳಷ್ಟು ನಾನು ಹೇಳ್ಬೇಕಂದ್ರೆ ಇವತ್ತು ಖುಷಿ ಅನಿಸ್ತಿತ್ತು. ಮೊನ್ನೆ ನಮ್ಮ ಜಸ್ಕಾಂ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿದ್ದ ಬಹಳಷ್ಟು ಇವತ್ತು ಜೈ ಇದ್ದವರು, ಎಡಬ್ಲ್ಯೂ ಇದ್ದವರು ಬಹಳಷ್ಟು ಮನವಿ ಕೊಟ್ಟರು. ಅದು ನಮ್ಮ ಪ್ರಮೋಷನ್ ಇಲ್ಲ, 8 ವರ್ಷ ಆಗ್ಲಿದ್ದ ನಮ್ಗೆ ಪ್ರಮೋಷನ್ ಆಗಲಿ, ಇಡೀ ಬೆಂಗಳೂರು ಭಾಗದಾಗ ಅಷ್ಟೇ ಪ್ರಮೋಷನ್ ಆಗ್ತೈತಿ. ನಮ್ಮ ಭಾಗದಾಗ ಪ್ರಮೋಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರಬೇಕು. 64 ಮಂದಿ ಇವತ್ತು ಪ್ರಮೋಷನ್ ಆರ್ಡರ್ ಕಾಪಾಡಿಸ್ತೀವಿ. ಆದ್ರೆ ನಮ್ಮ ಭಾಗ ಬಹಳಷ್ಟು ಬೆಂಗಳೂರು ಕಡೆ ಬರ್ತಾರ, ಕೆಲಸ ತಗೊಂತಾರ, ಆದ್ರೆ ಬೆಂಗಳೂರು ಕುತ್ಕೊಂಡು ಕೆಲಸ ಮಾಡ್ತಾರ. ಆದ್ರೆ ಇವತ್ತು ನಮ್ಮ ಸರ್ಕಾರ ನಮ್ಮ ನಮ್ಮ ಮುಖ್ಯಮಂತ್ರಿ ಆಗ್ಬೋದು, ಮಂತ್ರಿಗಳು ಆಗ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಈ ಮುಖ್ಯಮಂತ್ರಿ ಹತ್ರ ರಾಜ್ಯದ ಯಡಿಯೂರಪ್ಪ ಅವರು ಬಹಳಷ್ಟು ಕಲ್ಯಾಣ ಕರ್ನಾಟಕ ತಮ್ಮೆಲ್ಲ ಮೆಸೇಜ್ ಮುಖಾಂತರ ಬಹಳಷ್ಟು ಎಲ್ಲ ಬುದ್ಧಿವಂತರಿ ತಮ್ಗೆ ಗೊತ್ತಾಗ್ತೈತಿ. ಇವತ್ತು ಹಿಂದಿನಂತ ಮುಖ್ಯಮಂತ್ರಿ ಆಗ್ಬೋದು, ಇವಾಗಿನಂತ ಮುಖ್ಯಮಂತ್ರಿ ಈ ಭಾಗದ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣದಿಂದ ಒತ್ತು ಕೊಡ್ತಾರ, ಹಲವಾರು ಇಲಾಖೆಯಿಂದ ಕೆಲಸ ಮಾಡ್ತಾರ. ಇವತ್ತು ಏನೇನು ಆಗ್ಬೇಕು ಈ ಭಾಗದ ಬಹಳಷ್ಟು ಮೊನ್ನೆ ನಿಮ್ಗೆ ಗೊತ್ತಿರಲಿ ಶಾಸಕಾಂಗ ಮೀಟಿಂಗ್ ನಲ್ಲಿ ಕೂಡ ಬಹಳಷ್ಟು ಇಲ್ಲಿ ಇರಂತ ಈ ಭಾಗದ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿ ಆ ಭಾಗದಾಗ ಹಿಂದುಳಿದ ಭಾಗದ್ದು ಶಿಕ್ಷಣಕ್ಕೆ ನೀವೆಲ್ಲ ಒತ್ತು ಕೊಡಬೇಕು, ಅಲ್ಲಿರುವಂತ ಎಜುಕೇಶನ್ ಮಾಸ್ಟರ್ಗೆ ನೀವೆಲ್ಲ ಸಹಕಾರ ಕೊಡಬೇಕು, ಹಳ್ಳಿ ವಾತಾವರಣದಲ್ಲಿ ಶಿಕ್ಷಣ ಬಹಳಷ್ಟು